ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆ್ಯಪ್ನಲ್ಲಿ ಮಾತ್ರ. ಡೇವಿಡ್, ನೀನ್ ಪಟ್ಟಿದ ಕಷ್ಟಗಳೆಲ್ಲ ಒಂದ್ ಕಡೆ ಇರ್ಲಿ, ನಮ್ಮಪ್ಪ ನನ್ನ ಎಷ್ಟು ಕೆಟ್ಟ ರೀತಿಲಿ ಮೋಸ ಮಾಡಿದ್ದಾರೆ ಗೊತ್ತಾ? ಅವ್ರ ಸೊಕ್ ಮುರಿಯೋಕ್ಕೋಸ್ಕರ ನಮ್ ಪ್ರೀತಿ ಚಿಕ್ಕಮಕ್ಳು ಆಟ ಅಲ್ಲ ಅನ್ನೋದನ್ನ ನಾವು ನಿರೂಪಿಸ್ಬೇಕು. ನಿನ್ ಜೊತೆ ಬದುಕ್ಬೇಕು ಅಂತ ನಾನ್ ನಿರ್ಧಾರ ತಗೊಂಡಿದ್ದೀನಿ. ನನ್ ಜೊತೆ ಮದುವೆ ಆದ್ಮೇಲೆ ನನ್ ಜೊತೆ ಮಾತಾಡಿದ್ ಬರೀ 5 ನಿಮಿಷ ಅಷ್ಟಕ್ಕೆ ನಿನ್ನ ಜೊತೆ ಪಟ್ಟಂತ ಓಡ್ ಬಂದ್ಬಿಟ್ಟೆ ಅಲ್ವಾ? ನಿಮ್ಮ ಅಪ್ಪನ ಮೇಲೆ ಅಷ್ಟೊಂದು ಕೋಪ ಇಟ್ಕೊಂಡು ಸೇಟ್ ತೀರ್ಸ್ಕೋಬೇಕು ಅನ್ಕೊಂಡ್ನೋಳ್ ನೀನು. ಮುಂದೊಂದ್ ದಿನ ನಮ್ಮ ಮೇಲೆ ಏನಾದ್ರೂ ಕೋಪ ಮಾಡ್ಕೊಂಡು ಸೇಟ್ ತೀರ್ಸ್ಕೋಬೇಕಂತ ಡಿಸಿಷನ್ ಮಾಡ್ಕೊಂಡ್ರೆ ಇದಕ್ಕೆ ನಂಗೆ ಭಯ ಆಗಿತ್ತು. ಅಲ್ಲ, ಅವನ್ ಪ್ರಾಬ್ಲಮ್ ಅಂತ ನಾವು ಇವ್ರು ಮಾತು ಶುರು ಮಾಡಿದ ತಕ್ಷಣ ನಿಂಗೆ ಇನ್ನೊಬ್ಬ ಜ್ಞಾಪಕ ಆಯ್ತಲ್ಲ, ನಿನ್ನ ಆ ಟೈಪ್ ಒಳ್ಳೆ ಕಣೆ. ಒಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಅರ್ಹತೆ ಇದೆಯಾ, ಯೋಗ್ಯತೆ ಇದೆಯಾ ಅಂತ ಯೋಚನೆ ಮಾಡ್ಬೇಕು. ಏನೇ ಯೋಗ್ಯತೆ ಬಗ್ಗೆ ನೀನ್ ಮಾತಾಡ್ತಾ ಇದೀಯಾ? ತಲೆ ಎತ್ಕೊಂಡು ಬದ್ಕೋ ಯೋಗ್ಯತೆ ನಿನಗಿದೆಯಾ ಅಂತ ನೋಡ್ಕೋ. ಆ ಮಗು ಬಗ್ಗೆ ಅಪ್ಪ ಅಮ್ಮನ್ ಮನಸ್ಸಲ್ಲಿ ಒಂದ್ ಡೌಟ್ ಇರ್ಬೇಕಲ್ವಾ? ಯಾವ ತರ ಡೌಟ್? ಅದು ಯಾರ ಮಗು, ಅದ್ರ ತಂದೆ ಯಾರು ಅಂತ ಡೌಟ್ ಇದ್ರು ಇರ್ಬೋದಲ್ವಾ? ಅದನ್ನ ಈಗ ಅಬಾರ್ಷನ್ ಮಾಡಿಸ್ಕೊಂಡಿರೋದಕ್ಕೆ ಅದು ಕ್ಲಿಯರ್ ಆಗಿದೆ. ಆ ಮಗು ಯಾರ್ದು ಅಂತ ದೊಡ್ಡ ಡೌಟ್ ಅಲ್ವಾ ನಿಂಗೆ? ಹೌದು. ಏ ಡೇವಿಡ್, ನಾನ್ ಮೊದ್ಲೇ ಹೇಳಿದೆ ಅಣೆ ಅಣೆ ಚಚ್ಕೊಂಡು ಈ ನೆಡ್ತೆಗೆಟ್ಟೋಳ್ನ ಕರ್ಕೊಂಡ್ಬರ್ಬೇಡ ಅಂತ. ನನ್ ಮಾತು ನಿಜ ಆಗೋಯ್ತು ನೋಡು. ತಪ್ಪ ಮಾಡ್ಬಿಟ್ಟೆ ಅಮ್ಮ, ಅದಕ್ಕೆ ನೆಮ್ಮದಿಯಲ್ಲಿ ಅಳಿತಾ ಇದ್ದೀನಿ. ದೇವ್ರೆ, ನನ್ ಜೀವನ ಯಾವಾಗ್ಲೂ ಖುಷಿಯಾಗಿರುತ್ತೆ ಅನ್ಕೊಂಡೆ, ಆದ್ರೆ ನಿನ್ ಉದ್ದೇಶನೇ ಬೇರೆ ಆಗಿದೆ. ನಾನ್ ಪ್ರೀತಿಸಿದ್ದು ಡೇವಿಡ್ನ, ಆದ್ರೆ ಅಪ್ಪ ಅಮ್ಮನ್ ಬಲವಂತಕ್ಕೆ ಕೃಷ್ಣನ್ ಮದ್ವೆ ಆದೆ. ಆದ್ರೆ ಆ ಕಡೆ ಕೃಷ್ಣನ್ ಜೊತೆನೂ ಇರಕ್ಕಾಗ್ದೆ ಆ ಡೇವಿಡ್ ಮೋಸದ ಪ್ರೀತಿಗ್ ಬಲಿಯಾಗಿ ನನ್ ಜೀವನ ನಾನೇ ಹಾಳು ಮಾಡ್ಕೊಂಡೆ. ನನ್ ಯೋಚನೆ ಮಾಡ್ಬೇಕಾಗಿತ್ತು. ಪ್ರತಿಯೊಬ್ರು ಒಂದ್ ಹೆಜ್ಜೆ ಇಡ್ಬೇಕಾದ್ರೂ ಸಾವಿರ ಸಲ ಯೋಚನೆ ಮಾಡಿ ಅಂತ ಹೇಳ್ತಿದ್ದೋಳ್ ನಾನೇ ಇವತ್ತು ಸಾವಿರ ಪ್ರಾಬ್ಲಮ್ಸ್ಗೆ ಬಲಿ ಪಶು ಆಗಿದ್ದೀನಿ. ಈ ಸಮಸ್ಯೆಗಳಿಗೆಲ್ಲ ನಾನೇ ಕಾರಣ ಆದೆ. ಅದೇನಾದ್ರೂ ಆಗ್ಲಿ, ಅಪ್ಪ ಅಮ್ಮ ಬಂದಿದ್ ಕೂಡ್ಲೆ ಅವ್ರ ಕಾಲಿಗಾದ್ರೂ ಬಿದ್ದು ಅವ್ರ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ನನ್ ಕ್ಷಮೆ ಕೇಳಲೇಬೇಕು. ಅಮ್ಮ ನಮಸ್ತೆ. ನಮಸ್ತೆ ಅಣ್ಣ, ಚೆನ್ನಾಗಿದ್ದಾರಮ್ಮ? ನಾನ್ ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ಎಲ್ಲಿ, ಹೊರಗೆ ಹೋಗಿದ್ದಾರಾ? ಅಪ್ಪ ಅಮ್ಮ ತಿರುಪತಿಗೆ ಹೋಗಿದ್ದಾರೆ, ಇನ್ನು ಬರೋಕೆ 3-4 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ಸರಿ, ಮನೆ ಓಪನ್ ಮಾಡ್ಕೊಡಿ. ಕೀ ಇಲ್ಲ ಅಮ್ಮ. ಕೀ ಇಲ್ವಾ? ಅದು ಕೀನ ಅಪ್ಪನೇ ತಗೊಂಡೋಗಿದ್ದಾರಮ್ಮ. ನೋಡಿ, ನಾನು ಈ ಮನೇಲೆ ಹುಟ್ಟು ಬೆಳೆದವಳು, ನನ್ನ ಹತ್ರ ಏನು ಮುಚ್ಚಿಡ್ಬೇಡಿ. ಕೀ ಅವ್ರು ತಗೊಂಡೋಗಿದ್ರೆ ನೀವ್ಯಾಕೆ ಇಲ್ಲಿರ್ತಿದ್ರಿ? ಅಮ್ಮ, ನನ್ ಮೇಲೆ ನೀವು ಕೋಪ ಮಾಡ್ಕೋಬೇಡಿ, ನಾನು ಸಂಬಳ ಕೆಲಸ ಮಾಡೋ ಕೆಲಸಗಾರ ಅಷ್ಟೇ. ಅಣ್ಣ, ದಯವಿಟ್ಟು ಏನು ಮುಚ್ಚಿಡ್ಬೇಡಿ, ನಿಜ ಹೇಳಿ, ಅಪ್ಪ ಅಮ್ಮ ಏನ್ ಹೇಳಿದ್ದಾರೆ? ಅಮ್ಮ, ನಾನು ಇಲ್ದಾಗ ಯಾರು ಬಂದ್ರು ಒಳಗಡೆ ಬಿಡ್ಬೇಡ ಅಂತ ಹೇಳಿದ್ದಾರೆ. ಸ್ವಂತ ಮಗಳು ಬಂದ್ರು ಅವಳನ್ನು ಒಳಗಡೆ ಬಿಡ್ಬೇಡ ಅಂತ ಹೇಳಿದಾರಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನಾನೇನು ಮಾಡಕ್ಕಾಗಲ್ಲ. ಪರವಾಗಿಲ್ಲ ಅಣ್ಣ, ನೀವೇನ್ ಮಾಡಕ್ಕಾಗುತ್ತೆ, ನಾನು ಬರ್ತೀನಿ. ಸರಿನಮ್ಮ.
ಏನ್ ರೇವತಿ, ನಿನಗೆ ಇಂಥ ಪರಿಸ್ಥಿತಿನಾ? ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ನನಗೂ ಕಣ, ಒಂದ್ ವರ್ಷದ ಮುಂಚೆ ನಿನ್ ಪರಿಸ್ಥಿತಿ ಹೀಗಿರತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನನ್ ನಗ್ತಿದ್ದೆ. ಆದ್ರೆ ಈಗ ನನ್ ಕೈಲೇ ಇದೆಲ್ಲ ನಡೀತಿರೋದನ್ನ ನನ್ ನಂಬೋಕೆ ಆಗ್ತಿಲ್ಲ. ಎಷ್ಟೋ ಒಳ್ಳೆ ರೀತಿಲಿ ಅನುಕೂಲವಾಗಿ ಮುದ್ದಾಗಿ ಬೆಳೆದೋಳ್ ನೀನು, ಆದ್ರೆ ಈಗ ಇಂಥ ಕಂಡೀಷನ್ ಅಲ್ಲಿ ಬಂದು ಕೂತಿದೀಯ. ಅದೆಲ್ಲ ಬಿಡು ಸುಮಾ, ನನ್ಗೊಂದು ಹೆಲ್ಪ್ ಮಾಡೋಕ್ಕಾಗುತ್ತಾ? ಏನ್ ಹೇಳು ರೇವತಿ. ಕಣ್ಕಟ್ ಕಾಡಿಗೆ ಬಿಟ್ಟಿರೋ ಪರಿಸ್ಥಿತಿಲಿ ನಾನಿದ್ದೀನಿ. ಮುಂದೇನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಅಪ್ಪ ಅಮ್ಮ ಬಂದಿದ್ ಕೂಡ್ಲೆ ನನ್ ಮೊದ್ಲು ಮಾತಾಡ್ಬೇಕು. ಹೆತ್ ಪಾಪಕ್ಕೋಸ್ಕರ ಆದ್ರೂ ಅವ್ರ ನನ್ನ ಒಪ್ಕೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅವ್ರು ಬರೋವರೆಗೂ ನನ್ ಎಲ್ಲಿ ಉಳ್ಕೋಬೇಕು ಅಂತನೂ ಗೊತ್ತಾಗ್ತಿಲ್ಲ. ನನ್ ನಿಮ್ ಮನೇಲಿ ಉಳ್ಕೋಬಹುದಾ? ಇದೇನೆ ಹೀಗ್ ಕೇಳ್ತಿದ್ಯಾ? ಧಾರಾಳವಾಗಿ ಉಳ್ಕೋಬಹುದು. ನಿನಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ನನಗೇನು ಪ್ರಾಬ್ಲಮ್ ಇಲ್ಲ. ಒಂದ್ ನಿಮಿಷ ಇರು, ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ.